ಕರ್ನಾಟಕ ವಿಧಾನಸಭಾ ಚುನಾವಣೆಯ ಕಾವು ಏರ್ತಾ ಇದ್ದಂತಹ ಸಂದರ್ಭದಲ್ಲಿ ಇದೇ ವರ್ಷದ ಫೆಬ್ರವರಿಯಲ್ಲಿ ಒಂದು ನಕಲಿ ಪತ್ರ ಕರ್ನಾಟಕದ ಮಾಧ್ಯಮಗಳಲ್ಲಿ ದೊಡ್ಡ ಸದ್ದನ್ನ ಮಾಡುತ್ತೆ. ಆ ನಕಲಿ ಪತ್ರ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರ ಹೆಸರಲ್ಲಿದ್ದಂತಹ ನಕಲಿ ಪತ್ರ, ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿಯವರಿಗೆ ಬರೆಯಲಾಗಿದೆ ಎನ್ನಲಾಗಿದ್ದಂತಹ ಪತ್ರ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿಯವರಿಗೆ ದೂರನ್ನು ಕೊಟ್ಟರು, ಆರೋಪಗಳನ್ನು ಮಾಡಿದ್ದರು ಎಂದು ಹೇಳಲಾಗಿದ್ದಂತಹ ನಕಲಿ ಪತ್ರ. ಫೆಬ್ರವರಿ 2ನೇ ತಾರೀಕು ಆ ಪತ್ರವನ್ನು ಲಗತ್ತಿಸಿ ಸಿದ್ದರಾಮಯ್ಯನವರು ಒಂದು ಟ್ವೀಟನ್ನು ಮಾಡ್ತಾರೆ. ಸೋಲಿನ ಭೀತಿಯಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ಕುತಂತ್ರ ಇದು, ಷಡ್ಯಂತ್ರ ಇದು. ನಕಲಿ ಪತ್ರಗಳ ಮುಖಾಂತರ ಜನರ ಹಾದಿ ತಪ್ಪಿಸುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನು ಮಾಡ್ತಾರೆ. ಫೆಬ್ರವರಿ 3ನೇ ತಾರೀಕು ಇನ್ನೊಂದು ಬೆಳವಣಿಗೆ ಆಗುತ್ತೆ. ಕಾಂಗ್ರೆಸ್ನ ಹೆಸರಲ್ಲಿ, ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ ಒಂದು ನಕಲಿ ವೆಬ್ಸೈಟ್ ಕ್ರಿಯೇಟ್ ಆಗುತ್ತೆ. ಆ ನಕಲಿ ವೆಬ್ಸೈಟ್ನಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಮತ್ತು ಕರ್ನಾಟಕದ ನಾಯಕರ ಬಗ್ಗೆ ಅವಹೇಳನಕಾರಿಯಾದಂತಹ ಆರೋಪಗಳನ್ನು ಮಾಡಲಾಗುತ್ತೆ ಆ ನಕಲಿ ವೆಬ್ಸೈಟ್ನಲ್ಲಿ. ಈಗ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ನಕಲಿ ವೆಬ್ಸೈಟ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಪೊಲೀಸರು 4ವರನ್ನ ಅರೆಸ್ಟ್ ಮಾಡಿದ್ದಾರೆ, 4ವರನ್ನ ಬಂಧಿಸಿದ್ದಾರೆ. ಈ ವರ್ಷದ ಫೆಬ್ರವರಿ 23ನೇ ತಾರೀಕು ಕಾಂಗ್ರೆಸ್ ದೂರನ್ನ ಕೊಡುತ್ತೆ ನಕಲಿ ವೆಬ್ಸೈಟ್ನ ವಿರುದ್ಧ. ಆಗ ಕಾಂಗ್ರೆಸ್ ದೂರನ್ನು ಆಧರಿಸಿ ಐಟಿ ಕಾಯ್ದೆಯ ಸೆಕ್ಷನ್ 66 ಸಬ್ ಕ್ಲಾಸ್ ಸಿ ಮತ್ತು ಡಿ ಅಡಿಯಲ್ಲಿ ಮತ್ತು ಐಪಿಸಿ ಸೆಕ್ಷನ್ 505 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗುತ್ತೆ. ಅದಾದ ಬಳಿಕ ಈ ಪ್ರಕರಣದ ತನಿಖೆಯನ್ನು ನಡೆಸಿದಂತಹ ಪೊಲೀಸರು ಆಗಸ್ಟ್ 10ನೇ ತಾರೀಕು ಒಂದು ಮಹತ್ವವಾದ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ, 4ವರನ್ನ ಅರೆಸ್ಟ್ ಮಾಡಿದ್ದಾರೆ. ಏನಿದು ಪ್ರಕರಣ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಹೆಸರಲ್ಲಿ ನಕಲಿ ವೆಬ್ಸೈಟ್ ಕ್ರಿಯೇಟ್ ಮಾಡಿತ್ತು. ಈ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡದಂತಹ ಕಂಪನಿ ಯಾವುದು ಅಂತ ಹೇಳಿದ್ರೆ, ವೆಟ್ ಫ್ಯಾಬ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತಹ ಒಂದು ಕಂಪನಿ. ಈ ಕಂಪನಿ ನೋಂದಣಿ ಆಗಿದ್ದು ಹಾಸನದಲ್ಲಿ, ಆದರೆ ಅದರ ಕೆಲಸ ನಡೀತಾ ಇದ್ದಿದ್ದು ಬೆಂಗಳೂರಿನಲ್ಲಿ. ನಕಲಿ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಿ, ಕಾಂಗ್ರೆಸ್ ಹೆಸರಲ್ಲಿ ನಕಲಿ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಿ ನಕಲಿ ಅಥವಾ ಅವಹೇಳನಕಾರಿ ಕಂಟೆಂಟ್ ಅನ್ನು ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾ ಇದ್ರು, ಪೋಸ್ಟ್ ಮಾಡ್ತಾ ಇದ್ರು ಇವರು. ಇದಕ್ಕೆ ಈ ಕೃತ್ಯವನ್ನು ಎಸಗಲಿಕ್ಕೆ ಧರಣೇಶ್ ಜೈನ್ ಎನ್ನುವಂತಹ ಒಬ್ಬ ದುಷ್ಕರ್ಮಿ ಕಿಡಿಗೇಡಿ ಹಾಸ್ಟಿಂಗ್ ಪೇಮೆಂಟ್ ಅನ್ನ ಮಾಡಿದ್ದ. ಅಂದ್ರೆ ವೆಬ್ಸೈಟ್ ಲಾಂಚ್ಗೆ ದುಡ್ಡನ್ನು ಕೊಟ್ಟಿದ್ದು ಧರಣೇಶ್ ಜೈನ್ ಎನ್ನುವಂತಹ ಒಬ್ಬ ಕಿಡಿಗೇಡಿ ದುಷ್ಕರ್ಮಿ. ಈ ವೆಬ್ಸೈಟ್ ಅನ್ನ, ನಕಲಿ ವೆಬ್ಸೈಟ್ ಅನ್ನ ಡೆವಲಪ್ ಮಾಡಿ ಅದಕ್ಕೆ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡ್ತಿದ್ದವರು ಸಿದ್ಧಾರ್ಥ್ ಮತ್ತೆ ವೆಂಕಟೇಶ್ ಎನ್ನುವಂತ ಇತರೆ ಇಬ್ಬರು ಕಿಡಿಗೇಡಿಗಳು, ದುಷ್ಕರ್ಮಿಗಳು. ಸೊ ಹಾಸನ ಮತ್ತು ಬೆಂಗಳೂರಿನಲ್ಲಿ ದಾಳಿಯನ್ನು ಕೈಗೊಂಡಂತಹ ಪೊಲೀಸರು ಕಂಪನಿಯ 3 ನಿರ್ದೇಶಕರು ಮತ್ತೆ 1 ಉದ್ಯೋಗಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅವರಿಂದ 3 ಮೊಬೈಲ್, 1 ಲ್ಯಾಪ್ಟಾಪ್, ಕ್ರೆಡಿಟ್ ಕಾರ್ಡ್ ಮತ್ತೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಸೀಸ್ ಮಾಡಿದ್ದಾರೆ. ವಿಶೇಷ ಏನು ಅಂತ ಹೇಳಿದ್ರೆ, ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಚುನಾವಣಾ ರಣತಂತ್ರಗಳನ್ನು ನಿರ್ವಹಿಸ್ತಾ ಇದ್ದ, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ನ ಪ್ರಮುಖ ಅಂಶಗಳನ್ನು ನಿರ್ವಹಿಸ್ತಾ ಇದ್ದಂತಹ ವರಾಹಿ ಅನಾಲಿಟಿಕ್ಸ್ ಎನ್ನುವಂತಹ ಕಂಪನಿಯ ಜೊತೆಗೆ ನಂಟನ್ನ ಹೊಂದಿರುವಂತಹ ವರಾಹಿ ಅನಾಲಿಟಿಕ್ಸ್ ಎನ್ನುವಂತಹ ಕಂಪನಿ, ಈ ಕಂಪನಿ ಬಿಜೆಪಿಯ ಪರವಾಗಿ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅನ್ನು ನೋಡಿಕೊಳ್ತಾ ಇದ್ದಂತಹ ಕಂಪನಿ ಇದು, ವರಾಹಿ ಅನಾಲಿಟಿಕ್ಸ್ ಅಂತೇಳಿ. ಇದರ ಶಶಾಂಕ್ ಭಾರದ್ವಾಜ್ ಎನ್ನುವನು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ, ಶಶಾಂಕ್ ಭಾರದ್ವಾಜ್. ಈ ಕಿಡಿಗೇಡಿ ಕೂಡ ಹಾಸನದವನು. ವರಾಹಿ ಅನಾಲಿಟಿಕ್ಸ್ ಏನ್ ಸಂಬಂಧ ಬಿಜೆಪಿಗೆ ಅಂತ ಹೇಳಿದ್ರೆ, ಬಿಜೆಪಿಯವರ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಂತಹ ಸಂಸ್ಥೆ ಇದು. ಸೊ ಅದರ ಜೊತೆಗೆ ನಂಟನ್ನು ಹೊಂದಿರುವಂತಹ ಶಶಾಂಕ್ ಭಾರದ್ವಾಜ್ ಕೂಡ ಕಾಂಗ್ರೆಸ್ನ ಹೆಸರಲ್ಲಿ ನಕಲಿ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡುವ ಕೃತ್ಯದ ಹುನ್ನಾರದಲ್ಲಿ ಈತ ಭಾಗಿಯಾಗಿದ್ದ. ಈತ ಈಗ ಓಡಿ ಹೋಗಿದ್ದಾನೆ, ನಾಪತ್ತೆ ಆಗಿದ್ದಾನೆ ಶಶಾಂಕ್ ಭಾರದ್ವಾಜ್. ಅವನಿಗೋಸ್ಕರ ಹುಡುಕಾಟ ಮಾಡ್ತಾ ಇದ್ದಾರೆ. ವಿಚಿತ್ರ ಏನು ಅಂತ ಹೇಳಿದ್ರೆ, ಫೆಬ್ರವರಿಯಲ್ಲಿ 24 ಗಂಟೆಯಲ್ಲಿ 3 ಬಾರಿ ಕಾಂಗ್ರೆಸ್ನ ವೆಬ್ಸೈಟ್ ಹ್ಯಾಕ್ ಆಗಿತ್ತು. ಸೊ ಆನ್ ಸ್ಲಾಟ್ ಅಂತ ಹೇಳಿ 3 ಬಾರಿ ದಾಳಿ ಆಗಿತ್ತು ಕಾಂಗ್ರೆಸ್ನ ವೆಬ್ಸೈಟ್ನ ಮೇಲೆ ಚುನಾವಣಾ ಸಂದರ್ಭದಲ್ಲಿ. ಸೊ ಸಂಬಂಧಪಟ್ಟ ಹಾಗೆ ಈಗ 4ವರನ್ನು ಬಂಧಿಸಲಾಗಿದೆ. ಬಿಜೆಪಿಯ ಚುನಾವಣಾ ರಣತಂತ್ರಗಳು, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳನ್ನು ನೋಡಿಕೊಳ್ತಾ ಇದ್ದಂತಹ
वराही अनालिटिक्स ना कंपनी जो नंटु शशांक भारद्वाज किडिगेडी नापत्ते आगिदाने धरणेश जैन किडिगेडियन्न अरेस्ट माडलागिदे सिद्धार्थ मत्ते वेंकटेश इब्बरु किडिगेडिगळन्नु कूड अरेस्ट माडलागिदे सो बिग कार्याचरणे पोलीसरद्दु बेंगळूरु पोलीसरद्दु वाट्सप मेसेज कॉल रेकॉर्ड्स दाखलेगळिरुवंतद्दु ಏನೆಲ್ಲ ಕಿತಾಪತಿಗಳನ್ನ ಮಾಡಿದ್ರು ಎಲೆಕ್ಷನ್ ಟೈಮ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಫೇಕ್ ನ್ಯೂಸ್ ಅನ್ನು ಕ್ರಿಯೇಟ್ ಮಾಡಿದ್ರು ಇವರು ಹೇಗೆ ಈ ಸಿದ್ದರಾಮಯ್ಯನವರ ನಕಲಿ ಪತ್ರ ಇದೆಯಲ್ಲ ಜನರೇಟೆಡ್ ಫ್ರಮ್ ಇಲ್ಲಿಂದ ಜನರೇಟ್ ಆಗಿದ್ದು ಸೊ ಹೆಂಗ್ ಕ್ರಿಯೇಟ್ ಮಾಡಿದ್ರು ಇದಕ್ಕೆಲ್ಲ ಕಂಟೆಂಟ್ಗಳನ್ನು ಕೊಟ್ಟಿದ್ಯಾರು ಯಾರ ಗೈಡೆನ್ಸ್ ಇತ್ತು ಇದಕ್ಕೆ ಆಕ್ಚುಲಿ ಆಗಲೇ ಹೇಳಿದ ಹಾಗೆ ವರಾಹಿ ಅನಾಲಿಟಿಕ್ಸ್ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಅನ್ನು ನೋಡಿಕೊಳ್ತಾ ಇದ್ದ ವರಾಹಿ ಅನಾಲಿಟಿಕ್ಸ್ನ ಜೊತೆಗೆ ಶಶಾಂಕ್ ಭಾರದ್ವಾಜ್ಗೆ ನಂಟು ಇದ್ದಿದ್ದರಿಂದಾಗಿ ನಾವು ಯಾರಿದ್ದಾರೆ ರಿಯಲ್ ಕಲ್ಪ್ರಿಟ್ ಯಾರು ಇದ್ರದ್ದು ನಿಜವಾದ ಹುನ್ನಾರದ ಹಿಂದಿನ ರುವಾರಿ ಯಾರು ಎನ್ನುವಂಥದ್ದು ಶೀಘ್ರದಲ್ಲೇ ಗೊತ್ತಾಗಬಹುದು. ಬಿಕಾಸ್ ವಾಟ್ಸಪ್ ರೆಕಾರ್ಡ್ಗಳಿದೆ, ಚಾಟ್ ರೆಕಾರ್ಡ್ಸ್ ಇದೆ, ಕಾಲ್ ರೆಕಾರ್ಡ್ಸ್ ಇದೆ, ಯಾರ್ಯಾರ ಜೊತೆ ಕಮ್ಯುನಿಕೇಟ್, ಆಮೇಲೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಡಿಟೇಲ್ ಕಂಪನಿಗಳಿಗೆ ವೆಬ್ಸೈಟ್ ಹಾಸ್ಟಿಂಗ್ ಜೊತೆಗೆ ಕಂಟೆಂಟ್ ಅಪ್ಲೋಡಿಗೆ ಚಾರ್ಜಿಂಗ್ ಆಗಿರುತ್ತಲ್ಲ ಮೊತ್ತವನ್ನು ಪಾವತಿ, ಅದು ಎಲ್ಲಿಂದ ಬಂತು, ಯಾರು ಕೊಟ್ಟರು, ತನಿಖೆ ನಡೆಸಿದ್ದಾರೆ. ಸೊ ನಾಲ್ವರನ್ನ ಅರೆಸ್ಟ್ ಮಾಡಲಾಗಿದೆ, ಒಬ್ಬ ಓಡಿ ಹೋಗಿದ್ದಾನೆ.